ಕಾಮನ್ ಮ್ಯಾನ್ ಗೆ ಏನ್ ಕೊಡ್ತಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಹಾಗಾದ್ರೆ ಈ ಬಾರಿಯ ಬಜೆಟ್ ನಲ್ಲಿ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಬಜೆಟ್ ಅನ್ನ ಮಂಡಿಸಲಿದ್ದಾರೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ಅನ್ನದಾತರಿಗೆ ಮಹಿಳೆಯರಿಗೆ ಫಸ್ಟ್ ಪ್ರಿಫರೆನ್ಸ್ ಅನ್ನ ಫಿಕ್ಸ್ ಮಾಡ್ತಾರ ಹಾಗಾದ್ರೆ ಅನ್ನದಾತರು ಮತ್ತೆ ಮಹಿಳೆಯರೇ ಫಸ್ಟ್ ಪ್ರಿಫರೆನ್ಸ್ ಆಗ್ತಾರ ಹಾಗಾದ್ರೆ ಈ ಸಾರಿಯ ಬಜೆಟ್ನಲ್ಲಿ ಯುವಕರಿಗೆ ಸಿ ಎಂ ಕೈ ತುಂಬ ಕೆಲಸ ಕೊಡ್ತಾರೆ ಯಾಕಂದರೆ ಈಗಾಗಲೇ ನಿರುದ್ಯೋಗ ಸಮಸ್ಯೆ ಬಹಳಷ್ಟು ದೊಡ್ಡ ಮಟ್ಟದಲ್ಲಿದೆ ಯಾಕಂದರೆ ಬಹಳಷ್ಟು ಜನ ಇವತ್ತು ಸಿಟಿಯಿಂದ ತಮ್ಮ ತಮ್ಮ ಗ್ರಾಮಗಳಿಗೆ ಹಳ್ಳಿಗಳಿಗೆ ಹೋಗ್ಬಿಟ್ಟಿದ್ದಾರೆ ಕೆಲಸಗಳನ್ನು ತೊರೆದು ಅಂಥವರಿಗೆ ಕೆಲಸ ಇಲ್ಲ ಬಹಳ ದೊಡ್ಡ ಮಟ್ಟದಲ್ಲಿ ಕಾರ್ಖಾನೆಗಳೆಲ್ಲ ಮುಚ್ಚಿವೆ ಕೈಗಾರಿಕೆಗಳು ಮುಚ್ಚಿವೆ ಹೋಟೆಲ್ಗಳು ಹೋಟೆಲ್ ಉದ್ಯಮ ಇವೆಲ್ಲವೂ ಕೂಡ ನಷ್ಟದಲ್ಲಿದೆ ಇವರೆಲ್ಲರೂ ಕೂಡ ಇವತ್ತು ತಮ್ಮ ತಮ್ಮ ಊರನ್ನು ಸೇರಿಕೊಂಡಿದ್ದಾರೆ ನಿರುದ್ಯೋಗ ಸಮಸ್ಯೆಯಲ್ಲಿದ್ದಾರೆ ಆ ನಿರುದ್ಯೋಗವನ್ನು ಹೋಗ್ಲಾಡಿಸೋದಕ್ಕೆ ಯಾವ ರೀತಿಯಾಗಿ ಪ್ಲ್ಯಾನ್ ಮಾಡ್ತಾರೆ ಈ ಬಜೆಟ್ನಲ್ಲಿ ಅನ್ನೋದು ಕೂಡ ನೋಡಬೇಕು ಜನರ ಜೇಬಲ್ಲಿ ಹಣ ಇರಬೇಕು ಯಾವಾಗಲೂ ಹಣ ಇದ್ದರೆ ಮಾತ್ರ ಹಣ ಓಡಾಡ್ತಾ ಇರಬೇಕು ಆವಾಗ ಆರ್ಥಿಕತೆ ಹೆಚ್ಚಾಗುತ್ತೆ ಈಗ ಜನರ ಜೇಬಲ್ಲಿ ಹಣ ಉಳಿಸುವಂಥ ಪ್ಲಾನನ್ನು ಯಾವ ರೀತಿ ಕೊಡ್ತಾರೆ ಯಾವ ಮಂತ್ರದಂಡ ಇದೆ ಬಸವರಾಜ ಬೊಮ್ಮಾಯಿ ಅವರಲ್ಲಿ ಬಜೆಟ್ನಲ್ಲಿ ಯಾರಿಗೆ ಹಾಗಾದರೆ ಗುಡ್ ನ್ಯೂಸ್ ಸಿಗುತ್ತೆ ಪರವಾಗಿಲ್ಲಪ್ಪ ಈ ಬಾರಿ ಬಜೆಟ್ ನಮಗೆ ಗುಡ್ ನ್ಯೂಸನ್ನು ಕೊಟ್ಟಿದೆ ಸ್ವಲ್ಪ ಸಮಧಾನಕರ ಇದೆ ತೃಪ್ತಿ ತಂದಿದೆ ಅಂತ ಹೇಳುವಂಥ ವಲಯ ಯಾವುದು ಹಾಗಾದರೆ ಇನ್ನು ಯಾವುದಕ್ಕೆ ಬೀಳುತ್ತೆ ಜಾಸ್ತಿ ಆಗುತ್ತೆ ಟ್ಯಾಕ್ಸ್ ಜಾಸ್ತಿ ಆಗುವಂಥದ್ದು ಅಥವಾ ರೇಟ್ ಜಾಸ್ತಿ ಆಗುವಂಥದ್ದು ಮತ್ತೆ ಫುಲ್ ಫ್ರೀ ಏನಾದರೂ ಮಾಡ್ತಾರಾ ಈಗ ಎಲ್ರಿಗೂ ನಿರೀಕ್ಷೆ ಇರುವಂಥದ್ದು ಏನಂದರೆ ಡೆಲ್ಲಿಯಲ್ಲಿ ಮಾಡಿದಂತಹ ಪ್ರಯತ್ನವನ್ನು ಇಲ್ಲಿ ಯಾಕೆ ಮಾಡೋಕ್ಕಾಗಲ್ಲ ಅನ್ನುವಂತಹ ಪ್ರಶ್ನೆ ಖಂಡಿತವಾಗ್ಲೂ ಎಲ್ರಿಗೂ ಇದೆ ನೋಡಿ ಅಲ್ಲಿ ವಿದ್ಯುತ್ ಫ್ರೀ ಕೊಡ್ತಾರಂತೆ ಮಹಿಳೆಯರಿಗೆ ಸಾರಿಗೆ ಸಂಪರ್ಕದಲ್ಲಿ ಫ್ರೀ ಇದೆ ಇವೆಲ್ಲವನ್ನ ಇಲ್ಲಿ ಯಾಕೆ ಮಾಡೋದಕ್ಕಾಗೋದಿಲ್ಲ ಅನ್ನುವಂತಹ ದೊಡ್ಡ ಪ್ರಶ್ನೆ ಎಲ್ಲರನ್ನು ಕೂಡ ಕಾಡ್ತಾ ಇರುವಂಥದ್ದು ಹಾಗಾಗಿ ಇನ್ನೇನು ಒಂದು ವರ್ಷ ಎಲೆಕ್ಷನ್ ಕೂಡ ಇನ್ನೊಂದು ವರ್ಷ ಇರುವಾಗ ಒಳ್ಳೆ ಬಜೆಟ್ ಸಿಗತ್ತೆ ಅನ್ನುವಂತಹ ಒಂದು ಆ ಆಶಾಭಾವನೆ ಎಲ್ಲರಲ್ಲೂ ಕೂಡ ಇದೆ ಆ ಆಶಾಭಾವನೆಯನ್ನು ಪೂರಕವಾಗಿ ಬಜೆಟ್ ಬರುತ್ತಾ ನೋಡಬೇಕು